ತೆರವು ಮಾಡೋ ವೇಳೆ ತಪ್ಪಿದ ಭಾರಿ ಅನಾಹುತ. ಕಟ್ಟಡ ತೆರವು ಮಾಡಬೇಕಾದ್ರೆ ಮೊಬೈಲ್ ಟವರೇ ನೆಲಕ್ಕುರುಳಿದೆ, ಅಲ್ಲಿರುವಂತಹ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗಿದೆ. ಹಳೆ ಕಟ್ಟಡವನ್ನ ತೆರವು ಮಾಡಬೇಕಾದ್ರೆ ಮೊಬೈಲ್ ಟವರ್ಗೂ ಕೂಡ ಪೆಟ್ಟು ಬಿದ್ದಿದೆ. ಅದು ಬಾಗಿರೋದು ನೋಡಿ, ಅಲ್ಲಿ ಒಂದೇ ಸಮ ಬಿದ್ದಿದೆ. ಒಂದ್ ರೀತಿ ನಿಜಕ್ಕೂ ಪ್ರಾಣಹಾನಿ ಆಗಿಲ್ಲ, ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳ್ಬೋದು. ಕಟ್ಟಡದ ತೆರವು ಬೇಡೆ, ಮೊಬೈಲ್ ಟವರ್ ನೆಲಕ್ಕುರುಳಿರುವಂಥದ್ದು. ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇರಲಿ, ಆ ಡ್ಯಾಮೇಜ್ನ ಭರಿಸ್ಬೋದು. ಸದ್ಯ ಯಾರಿಗೇನೂ ಆಗಲಿಲ್ವಲ್ಲ, ಅದೇ ಅದೃಷ್ಟ. ಅಲ್ಲಿ ನೋಡಿ, ಅಲ್ಲಿ ಇಡೀ ಬಿಲ್ಡಿಂಗ್ಗೆ ಒಂದು ಮಗ್ಜ ಹಾಕೋಬಿಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಘಟನೆ ಬಗ್ಗೆ ಡೀಟೇಲ್ಸ್ ಏನಿದೆ? ಸದ್ಯ ಯಾರೂ ಇರಲಿಲ್ಲ ಅಂತ ಕಾಣುತ್ತೆ ಅಲ್ವಾ, ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡೇ ಮಾಡಿದ್ದ, ಡೀಟೇಲ್ಸ್ ಏನಿದೆ? ವಿದ್ಯಾ, ಖಂಡಿತ ಯಾರಿಗೂ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ, ಏನು ಸಮಸ್ಯೆ ಆಗಿಲ್ಲ, ಆ ಸಮಯದಲ್ಲಿ ಯಾರು ಕೂಡ ಇರಲಿಲ್ಲ. ಇದು ಆಗಿರುವಂಥ ಘಟನೆ ಅಂತಂದರೆ, ಈ ಟವರ್ ಇರ್ತಕ್ಕಂಥ ಪಕ್ಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಸೈಟ್ ಮಾಲೀಕರು, ಅದರಿಂದಾಗಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತಾವು ಗಮನಿಸ್ತಾ ಹೋಗ್ತಾ ಇದರ ದೃಶ್ಯಾವಳಿಗಳಲ್ಲಿ ದೊಡ್ಡದಾದಂಥ ಬೃಹತ್ತಾದಂಥ ಆ ಟವರ್ ಇದು ತುಂಬ ವರ್ಷಗಳಿಂದ ಇಲ್ಲಿ ಇತ್ತು. ಆದರೆ ಇದು ಇಲ್ಲಿ ಕೆಲಸ ಮಾಡ್ತಾ ಇರೋ ಕಾರಣದಿಂದಾಗಿ ಅದಕ್ಕೆ ಡ್ಯಾಮೇಜ್ ಆಗಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಆ ಭಾಗದಲ್ಲಿ ಮನೆಯೂ ಇರಲಿಲ್ಲ. ಅಲ್ಲಿ ಒಂದು ಕಟ್ಟಿಗೆ ಮಾರುವ ಅಂತ ಒಂದು ಅಂಗಡಿಯನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಆ ರೀತಿಯ ಕಟ್ಟಡ ಏನೂ ಇರಲಿಲ್ಲ. ಅದರ ಮೇಲೆ ಬಿದ್ದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೀಟಿನ ಮನೆ ಚಿಕ್ಕದಾಗಿತ್ತು ಅಂತ ಕಾಣಿಸ್ತಾ ಇದೆ. ಆ ಸೀಟಿನ ಮನೆ ಮೇಲೆ ಮತ್ತು ಮರದ ಕೊಂಬೆಗಳ ಮೇಲೆ ಬೃಹದ್ದಾಗಿ ಬಿದ್ದಿರೋದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸುಮಾರು 11:00 to 12:00 ಈ ಘಟನೆ ಆಗಿರುವಂಥದ್ದು. ಇಲ್ಲಿ ಈ ಒಂದು ಸೈಟ್ ಮಾಲೀಕರಿಂದ ಡ್ಯಾಮೇಜ್ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ BBMP ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿರುವಂಥದ್ದು. ಈ ಕೆಲಸ ಮಾಡಲಿಕ್ಕೆ ಅಂದರೆ ಪರ್ಮಿಷನ್ ತೆಗೆದುಕೊಂಡಿದ್ರಾ ಇಲ್ವ ಅಂತೇಳೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲೊಂದಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ಎಷ್ಟು ಗಂಟೆಗೆ ಸರ್ ಇದಾಗಿದ್ದು? ಏನು ಸರ್ ಗೊತ್ತಿಲ್ಲ ಸರ್, ಇವಾಗ ಬಂದಿರೋದು ನಾವು, ಈಗ ಜಸ್ಟ್ ಬಂದಿರೋದು ನಾವು, ನನಗೆ ಗೊತ್ತಿಲ್ಲ. ಓಕೆ, ಏನಾದ್ರು ಆಗಿದೆ ಅಂತ? ಇಲ್ಲ, ಯಾರಿಗೂ ಡ್ಯಾಮೇಜ್ ಏನು ಆಗಿಲ್ಲ, ನೋಡ್ಬೋದು ಮುಂದೆ ಏನು. ಓಕೆ, ಯಾವುದೇ ರೀತಿ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಮೊಬೈಲ್ ಟವರ್ ಬಿದ್ದಿರೋದ್ರ ಬಗ್ಗೆ BBMP ಪರಿಶೀಲನೆ ಮಾಡಿ ದೂರನ್ನು ದಾಖಲು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.